ಅದು ನಿರಾಶೆಯ ಸೂಚಕವಲ್ಲವೇ? ಉಚ್ಚಪ್ಪ, ಅದು ನಿರಾಶೆಯಲ್ಲ, ಚಿಂತನೆ. ನೀನಾರೆಂಬುದನ್ನು ಅರಿತುಕೋ. ನಿನ್ನಲ್ಲಿ ಪರಮಶಕ್ತಿ ಇದೆ. ಒಮ್ಮೆ ಮೈ ಕೊಡವಿ ಸೆಟೆದು ನಿಲ್ಲು. ನಿನ್ನಲ್ಲೂ ಸಮುದ್ರ ಉಲ್ಲಂಘಿಸುವ ಶಕ್ತಿ ಇದೆ ಎಂದು ಒಮ್ಮೆ ಕೂಗು. ದೊಡ್ಡ ಹೆಜ್ಜೆ ಇಡು. ನೀನು ಬೆಳೆಯುವೆ. ಶ್ರೀರಾಮನ ಆದೇಶ ನೆನಪಿಸಿಕೋ. ಸೀತಾಮಾತೆಯನ್ನು ಕಾಣುವ ಅಂಬಲ ತೀವ್ರವಾಗಲಿ. ಜಗಜ್ಜನನಿಗೆ ಮಹಾಮಾಂಗಲ್ಯ ಮುದ್ರಿಕೆ ಕೊಡುವುದು ಬೇಡವೇ? ಇದು ನಿನ್ನ ಕರ್ತವ್ಯವಲ್ಲವೇ? ನಿನ್ನ ಬಗ್ಗೆ ಅವಿಶ್ವಾಸ ಬೇಡ ಎಂದು ಅಂಗದ ಉತ್ತೇಜನ ನೀಡಿದ. ಆಂಜನೇಯ, ನೀನು ಮಾನಸಿಕವಾಗಿ ಸಿದ್ಧನಾಗು. ನೀನು ಕಿಂಕರ ಅಲ್ಲ, ಶಂಕರ. ಏಳು, ಎದ್ದೇಳು, ಜಾಗೃತನಾಗು. ಅಂತರಂಗದ ಕೀಳಿರಿಮೆಯೇ ತೊರೆ. ನೋಡು, ಹಾಗಸದೆಡೆಗೆ ಆ ನಿನ್ನ ಅರುಣ ಕ್ಷಣ ಕ್ಷಣಕ್ಕೂ ಬೆಳೆದು ಸೂರ್ಯನಾಗಿದ್ದಾನೆ. ಅವನ ಪ್ರಕಾರತೆ ಗಮನಿಸು, ಸಾವಿರ ಪಟ್ಟು ಹೆಚ್ಚಿದ್ದಾನೆ. ನೀನು ಬಲಶಾಲಿ, ಮನಸ್ಸಿದ್ದರೆ ಮಾರ್ಗವಿದೆ. ಏಳು, ಎಚ್ಚರಾಗು ಎಂದು ಜಾಂಬವನು ತಿಳಿ ಹೇಳಿದನು. ಹನುಮಂತ ಹೇಳ್ತಿದ್ದ ನೋಡಿ, ಇದು ಚಿಂತನೆ ಮಾಡ್ತಾ ಕೂತ್ಕೊಂಡಿದೆಯಲ್ಲ ಅಂತ ಹೇಳಿ ಜಾಂಬವಂತ ಹನುಮಂತ ಹೇಳಿದಾಗ ಹೇಳ್ತಾರೆ, ಇದು ನಿರಾಶೆಯ ಸೂಚಕವಲ್ಲವೇ ಅಂದ್ರೆ ಡಿಸಪಾಯಿಂಟ್ಮೆಂಟ್ ಅಲ್ವಾ? ನಾವು ಕೆಲಸ ಮಾಡ್ಬೇಕು ಅನ್ಕೊಂಡ್ರು ಆಗ್ತಾ ಇಲ್ಲ ಅನ್ನೋದು ಡಿಸಪಾಯಿಂಟ್ಮೆಂಟ್ ಅಲ್ವಾ? ಯಾಕೆ ನೀವು ಅದನ್ನ ಬೇರೆ ರೀತಿಯಾಗಿ ಅರ್ಥೈಸ್ಕೊಳ್ತಿದ್ದೀರಾ ಅಂತ ಹೇಳಿದಾಗ ಹೇಳ್ತಾರೆ, ಉಚ್ಚಪ್ಪ ಅದು ನಿರಾಸೆಯಲ್ಲ. ಅವ್ರು ಹೇಳ್ತಾರೆ ಜಾಂಬವಂತ, ಇದು ಡಿಸಪಾಯಿಂಟ್ಮೆಂಟ್ ಅಲ್ಲ, ಅದು ಥಿಂಕಿಂಗ್. ನೋಡಿ, ಥಿಂಕಿಂಗ್ ಅಲ್ಲಿ ಎರಡು ವೇ ಇದೆ, ಚಿಂತೆ ಮತ್ತು ಚಿಂತನೆ. ಚಿಂತೆ ಮೀನ್ಸ್ ಸಿಂಪ್ಲಿ ಅನ್ನೆಸೆಸರಿ ಥಿಂಕಿಂಗ್ ಮಾಡುವಂಥದ್ದು. ಚಿಂತನೆ ಮೀನ್ಸ್ ಯೂಸ್ ಆಗುವಂತ ರೀತಿ ಎಜುಕೇಶನ್. ಉಚ್ಚಪ್ಪ ಅದು ನಿರಾಸೆಯಲ್ಲ, ಚಿಂತನೆ. ನೋಡಿ, ಚಿಂತೆ ಮತ್ತು ಚಿಂತನೆ ಇಸ್ ಟೂ ಡಿಫ್ರೆನ್ಸ್. ಓಕೆ, ಚಿಂತೆ ಮೀನ್ಸ್ ಅಂದ್ರೆ ಪ್ರಾಬ್ಲಮ್ಸ್ ಬಗ್ಗೆ ನಾವು ಯೋಚನೆ ಮಾಡೋದು. ಚಿಂತೆ ಮೀನ್ಸ್ ವರಿ, ಥಿಂಕಿಂಗ್ ಅಬೌಟ್ ಪ್ರಾಬ್ಲಮ್. ಚಿಂತನೆ ಮೀನ್ಸ್ ಥಿಂಕಿಂಗ್ ಅಬೌಟ್ ಸೊಲ್ಯೂಷನ್ಸ್, ಅಂದ್ರೆ ಪರಿಹಾರಗಳ ಬಗ್ಗೆ ಯೋಚನೆ ಮಾಡುವಂಥದ್ದು. ಸೊ ಈ ನೀನು ಮಾಡಿರುವಂಥದ್ದು ಚಿಂತೆಯಲ್ಲ, ಚಿಂತನೆ ಅಂತ ಹೇಳಿ ಹೇಳ್ತಾದ್ರೆ, ನೀನ್ ಯಾರೆಂಬುದನ್ನು ಅರಿತುಕೋ. ನೀನೇನು ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೋ ಅಂತ ಹೇಳ್ತಾರೆ. ನಿನ್ನಲ್ಲಿ ಪರಮಶಕ್ತಿ ಇದೆ ಅಂದ್ರೆ ನಿನ್ನಲ್ಲಿ ಸೂಪರ್ ಪವರ್ ಇದೆ. ಒಮ್ಮೆ ಮೈ ಕೊಡವಿ ಸೆಟೆದು ನಿಲ್ಲು ಅಂದ್ರೆ ನನ್ನಿಂದ ಸಾಧ್ಯ ಆಗತ್ತೆ ಅಂತ. ಈ ಚಿಂತೆಯಿಂದ ಬಿಟ್ಟು, ಚಿಂತನೆಯನ್ನ ಬಿಟ್ಟು ನೀನು ನನ್ನಿಂದ ಸಾಧ್ಯ ಆಗತ್ತೆ ಅಂತ ನೀನು ಕಾನ್ಫಿಡೆಂಟ್ ಇಂದ ಎದ್ದಿಂತಕೋ ಅಂತ ಹೇಳ್ತಿದ್ರೆ, ನನ್ನಲ್ಲೂ ಸಮುದ್ರ ಉಲ್ಲಂಘಿಸುವ ಶಕ್ತಿ ಇದೆ. ಉಲ್ಲಂಘಿಸುವ ಮೀನ್ಸ್ ಫ್ಲೈ ಮಾಡುವ, ಹಾರುವ, ದಾಟುವ ಅಂತ. ಸೊ ಈ ಸಮುದ್ರವನ್ನ, ಈ ಓಷನ್ ಅನ್ನ ನಾನು ಫ್ಲೈ ಮಾಡ್ತೇನೆ, ಸ್ವಿಮ್ ಮಾಡ್ತೇನೆ ಅಂತ ನೀನು ಒಂದು ಸಾರಿ ನೀನು ಕೂಗಿ ಹೇಳು, ಜೋರಾಗಿ ಲೌಡ್ ಆಗಿ ಹೇಳು, ಎಸ್ ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಪಾಸಿಬಲ್ ಅಂತ ಹೇಳಿ ನೀನು ಜೋರಾಗಿ ಸ್ಕ್ರೀಮ್ ಮಾಡಿ ಹೇಳು ಅಂತ ಹೇಳ್ತದ್ರಿ. ದೊಡ್ಡ ಹೆಜ್ಜೆ ಇಡು ಅಂದ್ರೆ ನೀನು ಆ ಕೆಲಸವನ್ನ ಮಾಡ್ಲಿಕ್ಕೆ ರೆಡಿ ಆಗು. ನೀನು ಬೆಳೆಯುವೆ ಅಂದ್ರೆ ಗಾಡ್ ಹನುಮಂತನಿಗೆ ಕೊಟ್ಟಿದಂತ ಒಂದು ಪವರ್ ಏನಪ್ಪ ಅಂದ್ರೆ, ಅವನಿಗೆ ಯಾವಾಗ ಬೇಕೋ ಅವಾಗ ಅವನ ದೇಹ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೀನು ಆ ತರ ಗಾಡ್ಗೆ ಪ್ರೇಯರ್ ಮಾಡಿ ನೀನೇನಾದ್ರು ಸಾಧ್ಯ ಆಗುತ್ತೆ ಸಮುದ್ರ ದಾಟಿಕೆ ಅಂತ ನೀನು ಅಂತ ಡಿಸೈಡ್ ಮಾಡಿದ್ರೆ ನೀನೇನಿದ್ಯ ತುಂಬಾ ಎತ್ತರಕ್ಕೆ ಬೆಳಿತೀಯಾ, ಅಂದ್ರೆ ನಿನ್ನ ಬಾಡಿ ಇನ್ಕ್ರೀಸ್ ಆಗುತ್ತೆ, ಒಂದು ಪವರ್ ಬರುತ್ತೆ ಅಂತ ಹೇಳ್ತಾರೆ. ಶ್ರೀರಾಮನ ಆದೇಶ ನೆನಪಿಸಿಕೋ. ಅವ್ರು ಹೇಳ್ತಾರೆ, ನೀನು ಶ್ರೀರಾಮನಿಗೆ ಕೊಟ್ಟಂತ ಪ್ರಾಮಿಸ್ ಅನ್ನ ನೆನಪು ಮಾಡ್ಕೋ, ಅವನಿಗೆ ಕೊಟ್ಟಿರ್ತಕ್ಕಂಥ ಆರ್ಡರ್ ನ ನೀನು ನೆನಪು ಮಾಡ್ಕೋ, ರಿಮೆಂಬರ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಸೀತಾಮಾತೆಯನ್ನು ಕಾಣುವ ಅಂಬಲ ತೀವ್ರವಾಗಲಿ. ಲಾರ್ಡ್ ಏನ್ ಸೀತಾಮಾತೆ ಇದಾರಲ್ಲ, ಅವರನ್ನ ನಾನು ನೋಡ್ಬೇಕು, ರಾಮನ ಹತ್ರ ಮೀಟ್ ಮಾಡಿಸ್ಬೇಕು ಅನ್ನುವಂತಹ ಇಷ್ಟ ನಿನ್ನಲ್ಲಿ ಹೆಚ್ಚಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಜಗಜ್ಜನನಿಗೆ ಮಹಾಮಾಂಗಲ್ಯ ಮುದ್ರಿಕೆ ಕೊಡುವುದು ಬೇಡವೇ? ಇದು ನಿನ್ನ ಕರ್ತವ್ಯವಲ್ಲವೇ ಅಂತ ಹೇಳ್ತಾರೆ. ಅವರು ಶ್ರೀರಾಮನಿಗೆ ಕೊಟ್ಟಿರ್ತಕ್ಕಂತಹ ಮಾಂಗಲ್ಯ ಮುದ್ರಿಕೆ, ಸೀತಾದೇವಿ ಹಾಕೊಂಡಿರ್ತಕ್ಕಂತಹ ಮಾಂಗಲ್ಯವನ್ನು ನೀನು ಹೋಗಿ ಸೀತಾದೇವಿನ ಫೈಂಡ್ ಔಟ್ ಮಾಡಿ ರಿಪೋರ್ಟ್ ಬರ್ಬೇಕಲ್ವಾ, ಅದು ನಿನ್ ಡ್ಯೂಟಿ ಅಲ್ವಾ ಅಂತ ಹೇಳಿ, ಅವರು ಏನ್ ಅವನ್ ಡ್ಯೂಟಿ ಇದೆಯೋ, ಹನುಮಂತನ ಜವಾಬ್ದಾರಿ ಡ್ಯೂಟಿ ಇದೆಯೋ, ಆ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಆ ಜಾಂಬವ ನೆನಪು ಮಾಡ್ತಾ ಇದ್ದಾರೆ ಅವರಿಗೆ ಎಂದು ಅಂಗದ ಉತ್ತೇಜನ ನೀಡಿದ. ಅಂಗದ ಏನ್ ಮಾಡ್ತಾರೆ, ಅವರ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಅವನಿಗೆ ರಿಮೆಂಬರ್ ಮಾಡ್ತಾ ಇದ್ದಾರೆ, ಮತ್ತೆ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಆಂಜನೇಯ, ನೀನು ಮಾನಸಿಕವಾಗಿ ಸಿದ್ಧನಾಗು. ಅರಿತಿದ್ರೆ ನೀನು ಮಾನಸಿಕವಾಗಿ ಮೆಂಟಲಿ ನೀನೇನಾಗು, ಸ್ಟೇಬಲ್ ಆಗು. ನೀನು ನನ್ನಿಂದ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನೀನು ತೆಗೆದಾಕಿ ನನ್ನಿಂದ ಸಾಧ್ಯ ಆಗುತ್ತೆ ಅಂತ ಹೇಳೋದನ್ನ ನೀನು ಮೈಂಡ್ ನಲ್ಲಿ ಇಟ್ಕೋ. ಕಿಂಕರ ಅಲ್ಲ, ಕಿಂಕರ ಮೀನ್ಸ್ ಲೈಕ್ ಸ್ಮಾಲ್ ಪರ್ಸನ್ ಅಲ್ಲ ನೀನು. ಶಂಕರ, ಶಂಕರ ಮೀನ್ಸ್ ಲಾರ್ಡ್ ಶಿವ, ಅಷ್ಟು ಎನರ್ಜಿ ನಿನಗಿದೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಏಳು, ಎತ್ತೇಳು, ಜಾಗೃತನಾಗು. ನಿನ್ನ ಅಂತರಂಗದ ಕೀಳಿರಿಮೆಯನ್ನು ತೊರೆ ಅಂದ್ರೆ ಹೇಳು, ಈ ಕೆಲಸವನ್ನ ಮಾಡ್ಲಿಕ್ಕೆ ನೀನು ರೆಡಿ ಆಗು. ನಿನ್ನೊಳಗೆ ಇರ್ತಕ್ಕಂತ ಏನೋ ಅಂತರಂಗದ ಕೀಳಿರಿಮೆಯಿಂದ ನಿನ್ನೊಳಗಡೆ ಇರ್ತಕ್ಕಂತಹ ಆಗೋದಿಲ್ಲ, ಸಾಧ್ಯ ಇಲ್ಲ ಅಂತಕ್ಕಂತಹ ಆ ಫೀಲಿಂಗ್ ಅನ್ನ ನೀನು ರಿಮೂವ್ ಮಾಡು ಅಂತ ಹೇಳಿದ್ರೆ, ನೋಡು ಆಗಸದೆಡೆಗೆ ಒಂದ್ಸರಿ ನೀನು ಆ ಸ್ಕೈ ಆಗಸದೆಡೆಗೆ ನೀನು ತಲೆ ಎತ್ತಿ ನೋಡು. ಆ ನಿನ್ನ ಅರುಣ
ಕ್ಷಣ ಕ್ಷಣಕ್ಕೂ ಬೆಳೆದು ದೊಡ್ಡವನ ಬೆಳೆದು ಸೂರ್ಯನಾಗಿದ್ದಾನೆ. ಅರುಣಾಮಿನ್ ಸನ್, ಅವನು ಸನ್ ರೈಸ್ ಆದಾಗ ತುಂಬಾ ಚಿಕ್ಕದಾಗಿದ್ದ, ಬಟ್ ಇವಾಗ ಏನಾಗಿದೆ ತುಂಬಾ ದೊಡ್ಡವನಾಗಿ ಬೆಳೆದಿದ್ದಾನೆ. ಇದರ ಅರ್ಥ ಟೈಮ್ ಆಗ್ತಾ ಇದೆ ಅಂತ. ಓಕೆ, ಬೆಳಿಗ್ಗೆ ಮಾರ್ನಿಂಗ್ ಇದ್ದಾಗ ಸನ್ ರೈಸ್, ಮತ್ತೆ ಮಧ್ಯಾಹ್ನ ಬಂದಾಗ ಏನಾದ್ರು ಸನ್ ರೈಸ್ ಜಾಸ್ತಿ ಆಗುತ್ತೆ. ಸೊ ಆ ಬೆಳಕಿನ ತೀವ್ರತೆ ಜಾಸ್ತಿ ಆಗುತ್ತೆ. ಹಾಗೆಯೇ ಇಲ್ಲಿ ಹೇಳ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಬೆಳೆದು ಸೂರ್ಯನಾಗಿದ್ದಾನೆ ಅಂದ್ರೆ ಟೈಮ್ ಹೋಗ್ತಾ ಇದೆ, ಟೈಮ್ ಪಾಸ್ ಆಗ್ತಾ ಇದೆ. ಅವನ ಪ್ರಖರತೆ ಗಮನಿಸು, ಅವನು ತನ್ನ ಡ್ಯೂಟಿಯನ್ನ ಹೇಗೆ ಮಾಡ್ತಾ ಇದ್ದಾನೆ. ಪ್ರಖರತೆ ಶಾರ್ಪ್ನೆಸ್, ಆ ಮಧ್ಯಾಹ್ನ ಆಗ್ತಿದ್ದಾಗ ಆಫ್ಟರ್ನೂನ್ ಆಗಿದ್ದಾಗ ಏನಾಗುತ್ತೆ ಆ ಸೂರ್ಯನ ಬ್ರೈಟ್ನೆಸ್. ಸೊ ಅವನ ಪ್ರಖರತೆ ಗಮನಿಸಿದ್ರೆ ಆ ಸೂರ್ಯನನ್ನ ನೋಡು, ಹೇಗೆ ಅವನು ಏನೇ ಪ್ರಾಬ್ಲಮ್ ಇದೆ ತನ್ನ ಡ್ಯೂಟಿಯನ್ನ ಹೇಗೆ ಮಾಡ್ತಾ ಇದ್ದಾನೋ. ಹಾಗೆ ನಾವು ಇವಾಗ ಏನ್ ಮಾಡ್ಬೇಕು, ಈ ಸಮಸ್ಯೆ ಪ್ರಾಬ್ಲಮ್ ಅನ್ನ ನಾವು ದಾಟಿ ಏನ್ ಮಾಡ್ಬೇಕು, ನಾವು ರಾಮನಿಗೋಸ್ಕರ ಕೆಲಸ ಮಾಡ್ಬೇಕು. ಶ್ರೀರಾಮನ ಪತ್ನಿ ಆಗಿರ್ತಕ್ಕಂತಹ ಸೀತಾದೇವಿಯನ್ನ ನಾವು ಮೀಟ್ ಮಾಡ್ಬೇಕು, ಅವರನ್ನ ಫೈಂಡ್ ಔಟ್ ಮಾಡ್ಬೇಕು. ಹೇಳು, ಎದ್ದೇಳು, ನಿನ್ನ ಶಕ್ತಿಯನ್ನು ನೆನಪಿಸ್ಕೋ ಅಂತ ಹೇಳ್ತಾ ಇದ್ದಾರೆ. ಸಾವಿರ ಪಟ್ಟು ಹೆಚ್ಚಿದ್ದಾನೆ, ನೀನು ಬಲಶಾಲಿ, ಮನಸ್ಸಿದ್ದರೆ ಮಾರ್ಗವಿದೆ ಅಂದ್ರೆ ಅಂತಹ ಪ್ರಖರತೆ ಉಳ್ಳಂತಹ ಸೂರ್ಯನನ್ನೇ ಹಿಡಿಯಬಹುದಂತ ನಿನ್ನ ಶಕ್ತಿ ಎಷ್ಟಿದೆ, ನೀನು ಮನಸ್ಸು ಮಾಡಿದ್ರೆ ಖಂಡಿತ ನೀನು ಈ ಕೆಲಸದಲ್ಲಿ ಸಕ್ಸಸ್ ಆಗ್ತೀಯಾ ಅಂತ ಹೇಳಿ ಜಾಂಬವ ಅವರಿಗೆ ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇದ್ರೆ ಹನುಮಂತನಿಗೆ ಹೇಳ್ತಾ ಇದ್ದಾರೆ. ಇನ್ ಸರ್ಚ್ ಆಫ್ ಸೀತಾ ಹನುಮಾನ್ ವಾಸ್ ರಿಕ್ವೈರ್ಡ್ ಟು ಕ್ರಾಸ್ ದ ಓಷನ್ ಡ್ಯೂ ಟು ಕ್ರಾಸ್ ಆನ್ ಹಿಮ್. In search of Sita, Hanuman was required to cross the ocean due to a curse on him. He was unable to do so despite having the powers within himself. Jambavanta became the guide here and he sang praises for Lord Hanuman. This made him to realize his strength and complete the task of finding Devi Sita. Aga Hanumantanu hudu hudu. ಕರ್ತವ್ಯಕ್ಕೆ ನನ್ನನ್ನು ಎಚ್ಚರಿಸಿದಿರಿ, ಧನ್ಯವಾದ ಎಂದು ಎದ್ದು ನಿಂತನು. ಶ್ರೀರಾಮನನ್ನು ನೆನಪಿಸಿಕೊಂಡನು, ವಾನರ ನಾಯಕರನ್ನು ಬಂಧಿಸಿದ, ನನ್ನಲ್ಲೂ ಶಕ್ತಿ ಇದೆ ಎಂದು ವಿಶ್ವಾಸದಿಂದ ಮನಸ್ಸಿನಲ್ಲಿ ಹೇಳಿಕೊಂಡನು. ನೋಡು 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 ನೋಡುವಷ್ಟರಲ್ಲಿ ತ್ರಿವಿಕ್ರಮನಾಗಿ ಬೆಳೆದ ಅವನ ಬಾಲ ಬೆಟ್ಟದಂತೆ ಹಬ್ಬಿತು. ಅದರ ಮೇಲೆ ಕುಳಿತು ಆ ಮಹಾಸಾಗರ ನೋಡಿದ, ಅದೊಂದು ಪುಟ್ಟ ಸರೋವರದಂತೆ ಕಂಡಿತು. ಅದರಲ್ಲೊಂದು ಲಂಕೆ, ಚಿಕ್ಕ ನಡುಗೆಡ್ಡೆ, ಸುತ್ತಲೂ ದಟ್ಟ ಕಾಡು. ಆ ಅರಣ್ಯದಲ್ಲಿ ರಾಕ್ಷಸಿಯರ ನಡುವೆ ತಾಯಿ ಸೀತಾದೇವಿಯನ್ನು ನೋಡಿದ. ತಕ್ಷಣ ಓ ಎಂದು ಕೂಗಿದ, ಅಮ್ಮ ನಾನು ಬಂದೆ ಎಂದು ಸಾಗರ ಉಲ್ಲಂಘನೆಗಾಗಿ ಜಿಗಿದ. ಇದನ್ನು ಕಂಡು ಅಂಗದ ಜಾಂಬವರು ಜೈ ಶ್ರೀರಾಮ ಎಂದರು, ಜಯ ಹನುಮಾನ್ ಎಂದು ಜಯಕಾರ ಹಾಕಿದರು. ಹನುಮಂತ ಹೇಳ್ತಾನೆ, ಹೌದು ಹೌದು ಎಸ್, ನೀವು ನನ್ನ ಜವಾಬ್ದಾರಿ, ನನ್ನ ಡ್ಯೂಟಿ ಏನಂತ ನೀವು ಏನ್ ಮಾಡಿದ್ರೆ ನನ್ನ ಎಚ್ಚರಿಸಿದ್ರೆ ನನ್ನ ಜವಾಬ್ದಾರಿ ಏನು ಅನ್ನೋದನ್ನ ನನ್ಗೆ ಹೇಳ್ಕೊಟ್ಟಿದ್ದೀರಾ, ನೀವು ರಿಮೆಂಬರ್ ಮಾಡಿದ್ದೀರಾ, ಧನ್ಯವಾದ ಎಂದು ಹೇಳ್ತ ನಿಂತನು. ಜಾಂಬವಂತ ಮತ್ತು ಅಂಗದಂಗೆ ಹನುಮಂತ ಹೇಳ್ತಿದ್ದಾನೆ, ನನ್ನ ಡ್ಯೂಟಿ ಏನಂತ ನೀವು ಏನ್ ಮಾಡಿದ್ರೆ ನನಗೆ ರಿಮೆಂಬರ್ ಮಾಡಿದ್ರ, ನಿಮ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೆ. ನಾನು ಶ್ರೀರಾಮನನ್ನು ನೆನಪಿಸಿಕೊಂಡನು, ಒನ್ಸ್ ಏನ್ ಮಾಡಿದ್ರೆ ತನ್ನ ಸದಾ ದೇವರನ್ನ ಶ್ರೀರಾಮನನ್ನ ಪ್ರಾರ್ಥನೆ ಮಾಡಿಕೊಂಡಂತ ಹನುಮಂತ ಏನ್ ಮಾಡ್ತಾನೆ ನೋಡಿ, ವಾನರ ನಾಯಕರನ್ನು ವಂದಿಸಿದ. ಮನಸ್ಸಿನಲ್ಲೇ ಲಾರ್ಡ್ ಶಿವ ರಾಮನನ್ನ ನೆನಪು ಮಾಡಿಕೊಂಡ. ಮತ್ತೆ ವಾನರ ನಾಯಕರನ್ನ, ಯಾರು ವಾನರ ನಾಯಕ, ಜಾಂಬವ ಮತ್ತು ಅಂಗದರಿಗೆ ಅವನು ವಂದಿಸಿದ್ರೆ ವಿಶ್ ಮಾಡ್ತಾನೆ, ನನ್ನನ್ನು ಶಕ್ತಿ ಇದೆ ಎಂದು ವಿಶ್ವಾಸದಿಂದ ಮನಸ್ಸಿನಲ್ಲಿ ಹೇಳಿಕೊಟ್ಟನು. ಏನ್ ಮಾಡ್ತಾನೆ, ಕಣ್ಣು ಮುಚ್ಕೊಂಡು ಒಂದ್ ಫ್ಯೂ ಮಿನಿಟ್ಸ್ ಏನ್ ಮಾಡ್ತಾನೆ, ಲಾರ್ಡ್ ರಾಮನನ್ನ ನೆನಪು ಮಾಡ್ಕೊಂತಾನೆ. ಆಗ ಅವನಿಗೆ ಅವನೇ ಹೇಳ್ಕೊತಾನೆ, ಎಸ್ ನನ್ನಿಂದ ಈ ಕೆಲಸ ಸಾಧ್ಯ ಆಗುತ್ತೆ, ಐ ಹಾವ್ ಮೈ ಸೆಲ್ಫ್ ಕಾನ್ಫಿಡೆಂಟ್, ನನ್ನಲ್ಲಿ ಆತ್ಮವಿಶ್ವಾಸವಿದೆ, ನನ್ನಲ್ಲಿ ಕಾನ್ಫಿಡೆಂಟ್ ಇದೆ ಅಂತ ಅನ್ಕೋತಾರೆ. ನೋಡು ನೋಡುವಷ್ಟರಲ್ಲಿ ತ್ರಿವಿಕ್ರಮನಾಗಿ ಬೆಳೆದ ಅಂದ್ರೆ ಉಳಿದಂತ ವಾನರು ಆ ಹನುಮಾನನ ನೋಡುವಾಗ ಏನಾಗ್ತಾನೋ, ತುಂಬಾ ದೊಡ್ಡದಾಗಿ ಎತ್ತರವಾಗಿ ಬೆಳೀತಾ ಹೋಗ್ತಾನೆ. ಯಾವ ರೀತಿ ಬೆಳೆದನಪ್ಪ ಅಂದ್ರೆ ಒಂದ್ ಬಾಲ ಕೂಡ ಮೌಂಟೇನ್ ರೀತಿಯಾಗಿ ಆಗ್ಬಿಡುತ್ತೆ. ಸೊ ಆ ಮೌಂಟೇನ್ ಮೇಲೆ, ಆ ಬಾಲದ ಮೇಲೆ ಕೂತ್ಕೊಂಡಂತ ಹನುಮಂತ ಆ ಸಮುದ್ರದ ಮೇಲೆ ಸಮುದ್ರವನ್ನ ದಾಟಿ ಏನ್ ಕಾಣಿಸ್ತಾ ಇದೆ ಅನ್ನೋದನ್ನ ನೋಡುವಷ್ಟು ಎತ್ತರಕ್ಕೆ ಅವನು ಬೆಳೀತಾನೆ. ಆದ್ರೆ ಅವನ ಬಾಲ ಬೆಟ್ಟದಂತೆ ಹಬ್ಬಿದ್ದು ನೋಡಿ, ಅವನ ಬಾಲ ಏನ್ ಟೈಲ್ ಇದೆಲ್ಲ, ಅದು ಲೈಕ್ ಮೌಂಟೇನ್ ತರ ಆಗಿ ರೌಂಡ್ 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 ಆಗಿ ಅಷ್ಟು ಎತ್ತರ ಮೇಲೆ ಮೌಂಟೇನ್ ಮೇಲೆ ಕುಳಿತುಕೊಳ್ಳುವ ಹಾಗೆ ಆ ಬಾಲ ಬೆಳೆಯುತ್ತಂತೆ. ಅದರ ಮೇಲೆ ಕುಳಿತು ಮಹಾಸಾಗರ ನೋಡಿದ. ಆ ಬೌಂಡ್ ಆ ಟೈಲ್ ಮೇಲೆ ಕುತ್ಕೊಂಡು ಏನ್ ಮಾಡ್ತಾನೆ, ಆ ಓಷನ್ ಅನ್ನ ಏನ್ ಮಾಡ್ತಾರೆ, ಒನ್ಸ್ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾನೆ. ಅದೊಂದು ಪುಟ್ಟ ಸರೋವರದಂತೆ ಕಂಡಿತು. ಅವಾಗ ಇಷ್ಟು
ಇಷ್ಟೊತ್ತು ಅವನಿಷ್ಟು ದೊಡ್ಡ ಓಷನ್ ಅಂತ ಥಿಂಕ್ ಮಾಡಿದಂತ ಓಷನ್ ಇವಾಗ ಏನ್ ಕಾಣಿಸಿದೆ, ಲೈಕ್ ಸ್ಮಾಲ್ ಲೇಕ್ ತರ. ಓಕೆ, ಅಂದ್ರೆ ಅವನಿಗೆ ಆ ದೊಡ್ಡ ಸಮುದ್ರ ಸ್ಮಾಲ್ ಲೇಕ್ ತರ ಕಾಣಿಸ್ಬೇಕಂದ್ರೆ ಅವನ ಎಷ್ಟು ಡೆವಲಪ್ಮೆಂಟ್ ಆಗಿರ್ಬೋದು, ಎಷ್ಟು ಇನ್ಕ್ರೀಸ್ ಆಗಿರುತ್ತೆ ಅವನ ಬಾಡಿ ಅಂತ ಥಿಂಕ್ ಮಾಡಿ. ಅದರಲ್ಲೊಂದು ಲಂಕೆ ಆ ಏನಿಸುತ್ತೆ, ಆ ಒಂದು ಸ್ಮಾಲ್ ಲೇಕ್ ತರ ಕಾಣಿಸುತ್ತೆ ಆ ಓಷನ್. ಸೊ ಅದರಿಂದ ಆಚೆಗೆ ಏನಿರುತ್ತೆ, ಒಂದು ಲಂಕೆ ಸ್ಮಾಲ್ ಸಿಟಿ ಇರುತ್ತೆ. ಅದು ಚಿಕ್ಕ ನಡುಗೆಡ್ಡೆ, ನಡುಗೆಡ್ಡೆ ಮೀನ್ಸ್ ಮಧ್ಯ ಸಿಟಿ ಇರುತ್ತೆ, ಮಿಡಲ್ ಸಿಟಿ ಇರುತ್ತೆ. ಸೊ ಸರೌಂಡಿಂಗ್ಸ್ ಫುಲ್ ಏನಾಗಿರುತ್ತೆ, ವಾಟರ್ ಇರುತ್ತೆ. ಸೊ ವಾಟರ್ ಇಂದ ನೆಕ್ಸ್ಟ್ ಸರೌಂಡಿಂಗ್ಸ್ ಏನಿದೆ, ಫಾರೆಸ್ಟ್ ಇದೆ ಇಲ್ಲಿ. ಸೊ ಈ ಲಂಕಿನಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಸಿಟಿ, ನೆಕ್ಸ್ಟ್ ಸರೌಂಡಿಂಗ್ ಫುಲ್ ವಾಟರ್ ಇದೆ, ಅದೇ ಓಷನ್ ಇದೆ. ಆ ಓಷನ್ ಇಂದ ಹೊರಗಡೆ ಏನಿದೆ, ಫಾರೆಸ್ಟ್ ಇದೆ. ಚಿಕ್ಕ ನಡುಗೆಡ್ಡೆ, ಸುತ್ತಲೂ ದಟ್ಟ ಕಾಡು. ಅಲ್ಲ, ಸಿಟಿ ಎಷ್ಟು ಸೇಫ್ ಆಗಿದೆಯಪ್ಪ ಅಂದ್ರೆ, ಯಾವ್ದರ ರಾವಣ ಕ್ರಿಯೇಟ್ ಮಾಡಿದಂದ್ರೆ ಮಿಡಲ್ ಅಲ್ಲಿ ಲಂಕಿ ಇತ್ತು, ಅದ್ರ ಸರೌಂಡಿಂಗ್ ಸುತ್ತಾರು ಸಮುದ್ರ. ಯಾಕಂದ್ರೆ ಬೇರೆ ಯಾರು ಎನಿಮೀಸ್ ಅಟ್ಯಾಕ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಏನ್ ಮಾಡಿದ್ದ, ಸುತ್ತಾರು ಸಮುದ್ರದ ಮಧ್ಯದಲ್ಲಿ ಆ ಲಂಕೆಯನ್ನ ಕ್ರಿಯೇಟ್ ಮಾಡಿಕೊಂಡಿದ್ದ. ಸೊ ಆ ಫಾರೆಸ್ಟ್ ಓಷನ್ ಪಕ್ಕದಲ್ಲಿ ಏನಿತ್ತು, ಬಿಗ್ ಫಾರೆಸ್ಟ್. ಸೊ ಆ ಫಾರೆಸ್ಟ್ ಇಂದ ರೀಚ್ ಮಾಡ್ಕೊಂಡು ಬರೋದೇ ಡಿಫಿಕಲ್ಟ್. ಸೊ ಆ ಫಾರೆಸ್ಟ್ ಇಂದ ಒಳಗಡೆ ಹೋಗ್ಬೇಕು, ಸಮುದ್ರ ದಾಟಬೇಕು, ಸಮುದ್ರ ದಾಟಿ ಲಂಕೆಗೆ ನಾವು ರೀಚ್ ಮಾಡ್ಬೇಕಾಗಿತ್ತು. ಬಟ್ ಇಟ್ ವೆರಿ ಡಿಫಿಕಲ್ಟ್ ಅಂತ ಅನಿಸ್ತದೆ ಬೇರೆಯವರಿಗೆ. ಸೊ ಯಾವಾಗ ಹನುಮಂತ ತನ್ನ ಬಾಲದ ಮೇಲೆ ಬೆಟ್ಟದ ಹಾಗೆ ಕೂತ್ಕೊಂಡು ಯಾವಾಗ ಸಮುದ್ರವನ್ನ ನೋಡ್ತಾನೋ, ಆವಾಗ ಅವನಿಗೆ ಕಾಣಿಸುತ್ತೆ ಸಮುದ್ರ ಸಣ್ಣ ಸರೋವರದ ಹಾಗೆ ಕಾಣಿಸುತ್ತೋ, ಆವಾಗ ಲಂಕೆ ಕೂಡ ಅವನಿಗೆ ಕಾಣಿಸುತ್ತೆ. ಆ ಅರಣ್ಯದಲ್ಲಿ ರಾಕ್ಷಸಿಯರ ನಡುವೆ ಸೀತಾದೇವಿಯನ್ನು ನೋಡಿದ. ಅಲ್ಲಿ ನಡಿ, ಆ ಅರಣ್ಯದಲ್ಲಿ ರಾಕ್ಷಸಿಯರ ನಡುವೆ ಸೀತಾದೇವಿಯನ್ನು ನೋಡಿದ. ಸೊ ಅವನು ಸಮುದ್ರದಿಂದ ಈಚೆ ಇದ್ದರೆ ನೋಡಿ, ಮಹಾಸಾಗರ ಒಂದು ಪುಟ್ಟ ಸರೋವರ ತರ ಕಾಣಿಸ್ತು, ನೆಕ್ಸ್ಟ್ ಲಂಕೆ ಕಾಣಿಸ್ತು, ಅದರೊಳಗಡೆ ಏನಾಗಿದೆ, ಆ ಸೀತೆ ಎಲ್ಲಿದಳಪ್ಪ ಅಂದ್ರೆ ಅಶೋಕವಟಿಕ, ಅಶೋಕ ವನದಲ್ಲಿ ಸುತ್ತ ರಾಕ್ಷಸಿಯರು ಡೆಮಾನ್ಸ್ ಇದ್ದಾರೆ. ಅವರ ಮಧ್ಯದಲ್ಲಿ ಏನ್ ಮಾಡಿದರೆ, ಒಂದು ಅಶೋಕ ಮರದ ಕೆಳಗಡೆ ಶೋಕ ತಪ್ತಳಾಗಿ ತುಂಬಾ ಫೀಲಿಂಗ್ ಮಾಡ್ತಾ, ರಾಮ ಇಲ್ಲ ಅಂತ ಹಳ್ತಾ ಏನ್ ಮಾಡಿದರೆ ಕುತ್ಕೊಂಡಿದ್ದಾರೆ. ಆ ಹಾಗೆ ಕುಳಿತಿರುವಂತ ಸೀತೆಯನ್ನ ಹನುಮಂತ ನೋಡಿದನು. ತಕ್ಷಣ ಓ ಎಂದು ಕೂಗಿದ. ನೋಡಿ, ಅಷ್ಟು ಎತ್ತರವಾಗಿ ಬೆಳೆದಂತ ಹನುಮಂತ ಅಲ್ಲಿ ಸಮುದ್ರದ ಹೊರಗೆ ಈಚೆಯಲ್ಲಿ ನಿಂತ್ಕೊಂಡು ಅವರು ಸೀತಾದೇವಿ ಎಲ್ಲಿದ್ದಾರೆ ಅಂತ ಫೈಂಡ್ ಔಟ್ ಮಾಡ್ದ. ಸೊ ಅನಂತರ ಅವ್ನಿಗೆ ಏನಾಗಿದ್ದೆ, ಸೀತಾದೇವಿನ ನೋಡಿದಂತ ಹನುಮನಿಗೆ ತುಂಬಾ ಉತ್ಸಾಹ ಬರುತ್ತೆ. ಅಯ್ಯೋ, ನನ್ನ ದೇವಿ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ ಅಂತ, ಕಷ್ಟದಲ್ಲಿದ್ದಾಳೆ, ಅವಳನ್ನ ನಾನು ಕರ್ಕೊಂಡ್ಬರ್ಬೇಕು, ಅವಳನ್ನ ಆ ರಾವಣನಿಂದ ಬಿಡಿಸ್ಕೊಂಡ್ಬರ್ಬೇಕು, ಶ್ರೀರಾಮನಿಗೆ ತಂದು ಒಪ್ಪಿಸ್ಬೇಕು ಅನ್ನೋ ಉತ್ಸಾಹದಲ್ಲಿ ಅವ್ನು ಏನ್ ಮಾಡ್ತಾನೆ ನೋಡು, ತಕ್ಷಣವೇ ಓ ಎಂದು ಕೂಗಿದ್ದ. ಅಮ್ಮ ನಾನು ಬಂದೆ, ಹೇಳ್ತಿದ್ದಾನೆ ಅಮ್ಮ ಸೀತಾದೇವಿ ನಾನು ಬರ್ತಾ ಇದ್ದೀನಿ ನಿನ್ ಬಳಿಗೆ ಅಂತೇಳಿ ಆರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡಿ ಎಂದು ಸಾಗರ ಉಲ್ಲಂಘನೆಗಾಗಿ ಜಿಗಿದ. ಯಾವಾಗ ಸೀತಾದೇವಿಯನ್ನು ನೋಡಿದಂತ ಹನುಮಂತ ಅವಳ ಕಷ್ಟವನ್ನು ನೋಡಿದ ತಕ್ಷಣ ಅವನ ಮನಸ್ಸಿನಲ್ಲಿ ಅಯ್ಯೋ ನನ್ನ ದೇವಿ ಎಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾಳೆ ಅನ್ಕೊಂಡಿದ್ದೆ, ಅಮ್ಮ ನಾನು ಬರ್ತಾ ಇದ್ದೀನಿ ನಿನ್ನ ಆ ರಾವಣನಿಂದ ಮುಕ್ತಿಗೊಳಿಸ್ತೇನೆ ಬಿಡಿಸ್ಕೊಂಡ್ ಬರ್ತೇನೆ ಅಂತೇಳಿ ಅವನು ಏನ್ ಮಾಡ್ತಾನೆ, ಆ ಸೀತಾದೇವಿಗೆ ರಾಮನಿಗೆ ಜೈಕಾರವನ್ನ ಹಾಕಿ ಏನ್ ಮಾಡ್ತಾನೆ, ಸಾಗರವನ್ನ ದಾಟಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇದನ್ನು ಕಂಡು ಅಂಗದ ಜಾಂಬವರು ಜೈ ಶ್ರೀರಾಮ ಜೈ ಹನುಮಾನ್ ಎಂದು ಜೈಕಾರ ಹಾಕಿದರು. ಯಾವಾಗ ಸೀತಾದೇವಿಯನ್ನ ನೆನೆಸ್ಕೊಂಡಿದ್ದಾರೆ, ಅಮ್ಮ ನನ್ ಬರ್ತಾ ಇದ್ರಿಂದ ಲಂಕೆನ ಆರಕ್ಕೆ ಸಡನ್ ಆಗಿ ಅವನು ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇದನ್ನ ನೋಡಿದಂತಹ ಜಾಂಬವ ಮತ್ತೆ ಅಂಗದರಿಗೆ ಏನಾಗುತ್ತೆ, ಬಹಳ ಖುಷಿ ಆಗ್ಬಿಡುತ್ತೆ. ಹೌದು, ನಮ್ಮ ಸೀತಾದೇವಿನ ಕರ್ಕೊಂಡ್ ಬರ್ತಾನೆ ಅಂತೇಳಿ ಏನ್ ಮಾಡ್ತಾರೆ ಅವರು, ಜೈ ಶ್ರೀರಾಮ್ ಅಂತ ಜೈಕಾರವನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಉಳಿದಂದವರು ಕೂಡ ಜೈ ಹನುಮಾನ್ ಜೈ ಹನುಮಾನ್ ಅಂತ ಜೈಕಾರವನ್ನ ಹಾಕ್ತಾರೆ. ಅಂದ್ರೆ ಇದ ಈ ಪಾಠದ ಅರ್ಥ ಏನಪ್ಪಾ ಅಂದ್ರೆ, ನಾವು ನಮ್ಮಿಂದ ಏನೂ ಸಾಧ್ಯ ಇಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಬಟ್ ಯಾವುದೇ ಕಂಡೀಷನ್ ಇರಲಿ, ಯಾವುದೇ ಪ್ರಾಬ್ಲಮ್ ಇರಲಿ, ಅದನ್ನ ಫೇಸ್ ಮಾಡ್ತೇನೆ, ಸೊ ಅದನ್ನ ಕ್ಲಿಯರ್ ಮಾಡ್ತೇನೆ, ಅದಕ್ಕೆ ಸೊಲ್ಯೂಷನ್ಸ್ ಕಂಡು ಹಿಡ್ಕೋತೇನೆ ಅಂತ ನಾವು ಅಂದ್ಕೊಂಡಿದ್ರೆ ಆ ಕೆಲಸ ಆಟೋಮೆಟಿಕಲಿ ಫಿನಿಶ್ ಆಗ್ಬಿಡುತ್ತೆ. ಸೊ ಯಾವಾಗ್ಲೂ ಅಷ್ಟೇ, ಪ್ರಾಬ್ಲಮ್ ಇದೆ ಅಂತೇಳಿ ನಾವು ಥಿಂಕ್ ಮಾಡಬಹುದು, ಆ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಕಂಡಿನ್ಯೂ ವೇ ನಲ್ಲಿ ನಾವು ಥಿಂಕ್ ಮಾಡಬೇಕು ಅನ್ನೋದಕ್ಕೆ ಈ ರಾಮಾಯಣದ ಒಂದು ಸ್ಟೋರಿಯನ್ನ ನಿಮ್ಗೆ ಇಟ್ಟಿದ್ದಾರೆ ಮಗ್ಲ. ಯು ಕೆನ್ ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್. ಧನ್ಯವಾದಗಳು.